ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಹುದ್ದೆ ವಿಷಯವಾಗಲ್ಲ. ಸೊ ಆಲ್ರೆಡಿ ಅಪ್ಲಿಕೇಶನ್ಸ್ನ ಕರೆದಿದ್ರು. ಸೊ ಈ ಒಂದು ಶಿವಮೊಗ್ಗ ಕೋರ್ಟ್ ರೆಕ್ರೂಟ್ಮೆಂಟ್ ಏನಿದೆ, ಸೊ ನ್ಯಾಯಾಲಯ ಅಂತ ಹೇಳಿ ಏನು ಕರೆದಿದ್ರು ಶಿವಮೊಗ್ಗದಲ್ಲಿ. ಸೊ ಅಲ್ಲಿ ಒಂದು ರೆಕ್ರೂಟ್ಮೆಂಟ್ ನಡೀತಾ ಇರೋಂಥದ್ದು. ಸೊ 10th ಪಾಸ್ ಆಗಿರೋರಿಗೆ ತಗೊಳ್ತಾ ಇದ್ದಾರೆ. ಸೊ ಬನ್ನಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ಇದ್ರ ಬಗ್ಗೆ ನೋಟಿಫಿಕೇಶನ್ದು ಒಂದು ವೀಡಿಯೋಸ್ ಕೂಡ ಮಾಡಿದೆ, ಅದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ಸೊ ಯಾರು ನೋಡಿಲ್ಲ, ಸೊ ಈಗ ನಾನು ಇದ್ರ ಬಗ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ. ಸೊ ಹೇಗೆ ಅಪ್ಲೈ ಮಾಡೋದು, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಎಷ್ಟು ಫೋಟೋಗಳ ಸೈಜ್ ಇರಬೇಕು, ಸೊ ಪೇಮೆಂಟ್ನ ಹೇಗೆ ಮಾಡೋದು, ಸೊ ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರೂ ತಪ್ಪದಿರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ ಏನು ಮಾಡಬೇಕಂದ್ರೆ ನೀವು ಫಸ್ಟು ಈ ಒಂದು ವೆಬ್ಸೈಟ್ಗೆ ಹೋಗಬೇಕು, district.ecourt.gov.in, ಶಿವಮೊಗ್ಗ ಆನ್ಲೈನ್ ರೆಕ್ರೂಟ್ಮೆಂಟ್. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ನೀವು. ಸೊ ಆಲ್ರೆಡಿ ನೋಟಿಫಿಕೇಶನ್ನ ನೀವು ನೋಡೇ ಇರ್ತೀರ. ಸೊ ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ, ಸೊ ಆ ವೀಡಿಯೋನ ಖಂಡಿತವಾಗ್ಲೂ ನೋಡಿ. ಸೊ ಈಗ ಬನ್ನಿ, ಅಪ್ಲಿಕೇಶನ್ ಓಕೆನ ಮುಂಚೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಟು ದ ಅಪ್ಲಿಕೆಂಟ್. ಸೊ ಅದರಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಸೊ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ನು ಕಂಪ್ಲೀಟಾಗಿ ಇಲ್ಲಿ ಓಪನ್ ಆಗುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ನೋಟಿಫಿಕೇಶನನ್ನು, ಬನ್ನಿ ನೋಡೋಣ ಇಲ್ಲಿ. ಸೊ ಇಲ್ಲಿ ಆಲ್ರೆಡಿ ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಓದಿ, ಎಲ್ಲ ವಿವರಗಳನ್ನ ಕರೆಕ್ಟಾಗಿ ಓದಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಸೊ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಸೊ ಮಿಸ್ಟೇಕನ್ನು ಮಾಡಿದ್ರೆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಮೊದಲನೇ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು. ಸೊ ಎರಡನೇ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಸರಿಯಾದ ನಿಮ್ಮ ಮೊಬೈಲ್ ನಂಬರ್ನ ಕಂಪಲ್ಸರಿಯಾಗಿ ಸರಿಯಾಗಿ ಕೊಡಬೇಕಾಗತ್ತೆ. ಸೊ ಯಾಕೆ ಅಂದರೆ ಎಲ್ಲ ರೀತಿಯಾದಂತಹ ಕಮ್ಯುನಿಕೇಷನ್ ಏನಿದೆ, ಸೊ ಎಲ್ಲ ಮೆಸೇಜ್ಗಳು, ಸೊ ಇಂಟರ್ವ್ಯೂಗೆ ಬರೋದಕ್ಕೆ ಮೆಸೇಜು, ಈ ರೀತಿಯಾದಂಥ ಕನ್ಫರ್ಮೇಷನ್ ಪೇಮೆಂಟ್ ಕನ್ಫರ್ಮೇಷನ್ ಮೆಸೇಜಸ್ಸು, ಸೊ ಈ ರೀತಿಯಾದಂಥ ಎಲ್ಲ ವಿಷಯಗಳು ಬರುವಂಥದ್ದು. ಸೊ ಮೊಬೈಲ್ ನಂಬರನ್ನು ಕಂಪಲ್ಸರಿಯಾಗಿ ಕರೆಕ್ಟಾಗಿ ಕೊಡುವಂಥದ್ದು, ಮತ್ತು ಈ ವ್ಯಾಲಿಡ್ ಇಮೇಲ್ ಐಡಿನ ಕೊಡಬೇಕಾಗತ್ತೆ. ಸೊ ಇಮೇಲ್ ಐಡಿನ ಕೂಡ ಕರೆಕ್ಟಾಗಿ ನೀವು ಕೊಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಪ್ಲಿಕೆಂಟ್ ಶೆಲ್ ಪಾಸ್ SLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಅಂತ ಹೇಳಿ ಇಲ್ಲಿ ಕೇಳಿರೋಂಥದ್ದು. 10th ಅಥವಾ SLC ಪಾಸ್ ಆಗಿರಬೇಕು ಈ ಒಂದು ಎಕ್ಸಾಮಿನೇಷನ್ಗೆ. ಸೊ ಈ ಒಂದು ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಬೇಕಾಗಿರುತ್ತೆ. ಸೊ ಅದು ಮೂರನೇ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ನಾಲ್ಕನೇ ಪಾಯಿಂಟಲ್ಲಿ ಸೊ ಫೋಟೋಗಳ ಸೈಜು ಎಷ್ಟಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಫೋಟೋಸ್ನು ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಸೊ ಕಲರ್ ಫೋಟೋಗಳನ್ನ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಕೇಳಿದ್ದಾರೆ. ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಇರಬೇಕು. ಸೊ ಖಂಡಿತವಾಗ್ಲೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಖಂಡಿತವಾಗ್ಲೂ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇಟ್ಕೊಳ್ಳಿ. ಸೊ ಅದು ಎಲ್ಲದಕ್ಕೂ ಸೂಕ್ತ ಅಂತ ಹೇಳ್ಬೋದು, ಎಲ್ಲ ಒಂದು ಎಕ್ಸಾಮ್ಸ್ಗೆ ತುಂಬ ಸೂಕ್ತವಾಗಿರುತ್ತೆ. ಸೊ ವೈಟ್ ಬ್ಯಾಕ್ಗ್ರೌಂಡು. ಸೊ ಆಮೇಲಿಂದ ನೋಡಿ, ಇಲ್ಲಿ ಸೈಜನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಲೆಂತ್ ಇರಬೇಕು, ಎಷ್ಟು ಬ್ರೆಡ್ತ್ ಇರಬೇಕು, ಅಗಲ ಉದ್ದ ಎಲ್ಲ ಎಷ್ಟಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 5 cm x 3.6 cm ಇರಬೇಕು ಅಂತ ಹೇಳಿ ಇಲ್ಲಿ ಕೇಳಿರೋಂಥದ್ದು. ಮತ್ತು ಸೈಜನ್ನು ಕೇಳಿದ್ದಾರೆ, 50 KB ಸೈಜ್ ಇರಬೇಕು ಫೋಟೋ ಸೈಜು ಅಂತ ಹೇಳಿ ಕೇಳಿರೋಂಥದ್ದು. ಮತ್ತು ನೋಡಿ ಇಲ್ಲಿ, ಸೊ ಸಿಗ್ನೇಚರ್ ಆನ್ ವೈಟ್ ಪೇಪರ್ ಇನ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಸೊ ಒಂದು ಖಾಲಿ ಹಾಳೆ ಮೇಲೆ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ನೀವು ಸಿಗ್ನೇಚರ್ನ ಮಾಡಿ. ಸೊ ಈ ಒಂದು 2.5 cm ಉದ್ದ ಮತ್ತು 7.5 cm ಅಗಲ, ಸೊ ಏನಿದೆ ಈ ಒಂದು ಫೋಟೋನ ತೆಗೆದು ಇಟ್ಕೋಬೇಕಾಗತ್ತೆ. ಸೊ 26 KB ಇರಬೇಕು ಇಮೇಜ್ ಸೈಜು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೈಜನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸೈಜನ್ನು ಕರೆಕ್ಟಾಗಿ ನೀವು ಮಾಡಿಟ್ಕೋಬೇಕಾಗತ್ತೆ. ನೋಡಿ ಇಲ್ಲಿ, ಆಫ್ಟರ್ ಸಕ್ಸಸ್ಫುಲ್ ಪೇಮೆಂಟ್ ಆಫ್ ಫೀ ಫ್ರಮ್ ದ SBI ಪೋರ್ಟಲ್. ಸೊ SBI ಪೋರ್ಟಲಲ್ಲಿ ಸಕ್ಸಸ್ ಆಯಿತು ಅಂತಂದರೆ ಪೋರ್ಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆ ರಿಸಿಪ್ಟನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ, ಟು ಡೌನ್ಲೋಡ್ ದ ಇ ರಿಸಿಪ್ಟ್ ಆಫ್ ದ SBI ಪೋರ್ಟಲ್ ಇನ್ PDF ಫಾರ್ಮ್ಯಾಟ್ ಅಂತ ಹೇಳಿ ಕೇಳಿದ್ದಾರೆ. ದೇರ್ ಆಫ್ಟರ್ ಫಿಲ್ಲಿಂಗ್ ಅಪ್ ಪೇಮೆಂಟ್ ಫೀ ಡೀಟೇಲ್ಸ್ ಬೈ ಕ್ಲಿಕ್ಕಿಂಗ್ ಫಿಲ್ ಪೇಮೆಂಟ್ ಡೀಟೇಲ್ಸ್ ಬಟನ್ ಆ್ಯಂಡ್ PDF ಶುಡ್ ಬಿ ಅಪ್ಲೋಡೆಡ್ ಬೈ ಕ್ಲಿಕ್ಕಿಂಗ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಟನ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಇಲ್ಲಿ, ನೀವು ಪೇಮೆಂಟನ್ನು ಮಾಡ್ತಿರಲ್ಲ SBI ಪೋರ್ಟಲಲ್ಲಿ, ಪೇಮೆಂಟನ್ನು ಮಾಡಿದ ಕ್ಷಣ ಅಲ್ಲಿ ಒಂದು PDF ಜನರೇಟ್ ಆಗುತ್ತೆ. ಸೊ ಒಂದು PDF ಫಾರ್ಮ್ಯಾಟ್ ಫೈಲು ಜನರೇಟ್ ಆಗುತ್ತೆ. ಸೊ ಅದು ನೋಡೋಣ. ಸೊ ಅದೇ ಇಲ್ಲಿದೆ ಆಪ್ಷನ್ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಒಂದು ಇ ರೆಸಿಪ್ಟ್ ಜನರೇಟ್ ಆಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಸೊ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದಾದಮೇಲೆ ಅದನ್ನು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಸೊ ಪೇಮೆಂಟ್ ಆಗಿದ ತಕ್ಷಣನೇ ಒಂದು PDF ಜನರೇಟ್ ಆಗುತ್ತೆ. ಸೊ ಅವನು ಜನರೇಟೆಡ್ ಆದಂಥ ಒಂದು PDFನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕಾಗತ್ತೆ ಅಂತಲೇ ಹೇಳ್ಬೋದು. ಸೊ ಅದು ನಾಲ್ಕನೇ ಪಾಯಿಂಟಲ್ಲಿ ಇರುವಂಥದ್ದು. ನೋಡಿ, ಐದನೇ ಪಾಯಿಂಟು, ಅಪ್ಲಿಕೇಶನ್ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಆ್ಯಂಡ್ ಪೇಮೆಂಟ್ ರಿಸಿಪ್ಟ್ ಮೇ ಬಿ ಟೇಕನ್ ಆ್ಯಂಡ್ ಶೆಲ್ ಬಿ ಪ್ರಿಸರ್ವ್ ಟಿಲ್ ದ ಕಂಪ್ಲೀಷನ್ ಆಫ್ ದ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ಐದನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಪ್ಲಿಕೇಶನ್ ಫಾರಮನ್ನು ನೀವೇನು ಸಬ್ಮಿಟ್ ಮಾಡಿರ್ತೀರ ಅದೊಂದು ಪ್ರಿಂಟ್ ಔಟ್ ಕಾಪಿನ ಇಟ್ಕೋಬೇಕು, ಮತ್ತು ಪೇಮೆಂಟ್ ಮಾಡಿರೋಂಥ ಒಂದು ರೆಸಿಪ್ಟನ್ನು ನೀವು ಇಟ್ಕೋಬೇಕು ಅಂತ ಹೇಳಿ ಐದನೇ ಪಾಯಿಂಟಲ್ಲಿ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲಿ, ಟು ಅವಾಯ್ಡ್ ಆರನೇ ಪಾಯಿಂಟಲ್ಲಿ, ಟು ಅವಾಯ್ಡ್ ಲಾಸ್ಟ್ ಮಿನಿಟ್ ರಶ್
ದ ಅಪ್ಲಿಕೇಂಟ್ ಆರ್ ಅಡ್ವೈಸ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ವೆಲ್ ಇನ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಕೊನೆ ಮೂಮೆಂಟಲ್ಲಿ ಅಪ್ಲಿಕೇಶನ್ನು ಸರಿಯಾಗಿ ಆಗದೇ ಇರುವಂಥದ್ದು ಮತ್ತು ತುಂಬ ಸ್ಲೋ ಆಗುವಂಥದ್ದು, ಸರಿಯಾಗಿ ಲೋಡ್ ಆಗದೇ ಇರುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತವೆ. ಸೊ ಅದಕ್ಕೆ ಆದಷ್ಟು ಬೇಗ ಕೊಟ್ಟಿರುವಂಥ ಒಂದು ದಿನಾಂಕದ ಒಳಗೆ ನೀವು ಈ ಒಂದು ಆನ್ಲೈನ್ ಸಬ್ಮಿಷನನ್ನು ಮಾಡಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ಆಮೇಲೆ ನೋಡಿ, ಟು ರಿಜಿಸ್ಟರ್ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಬಿಫೋರ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. 30/12/2021 ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಮತ್ತು ಫೀ ಪೇಮೆಂಟು, ಈ ಚಲನ್ ಜನರೇಟ್ ಮಾಡೋದಕ್ಕೆ ಎಲ್ಲನೂ, ರೆಮಿಟ್ ಚಲನ್ ಫಾರ್ಮ್ ಟು ದ SBI ಬ್ಯಾಂಕ್, ಇದಕ್ಕೆಲ್ಲ 31/12/2021 ಟೈಮನ್ನು ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಪೇಮೆಂಟ್ಗೆ 31/12/2021 ಒಂದು ದಿನ ಎಕ್ಸ್ಟ್ರಾ ಟೈಮನ್ನು ಇರುವಂಥದ್ದು. ಮತ್ತು ಅಪ್ಲಿಕೇಶನ್ ಫಾರ್ಮ್ ಏನಿದೆ, ರಿಜಿಸ್ಟರ್ ಮಾಡೋಕ್ಕೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ 31/12 ಕೊನೆ ದಿನಾಂಕ ಆಗಿರುತ್ತೆ. ಅದು ಆಲ್ರೆಡಿ ನಾವು ನೋಟಿಫಿಕೇಶನಲ್ಲಿ ನೋಡಿರುವಂಥದ್ದು. ನೋಡಿ, 7ನೇ ಪಾಯಿಂಟ್ ಏನಂತ ಹೇಳಿದರೆ, ಇಂಟಿಮೇಷನ್ ವಿಲ್ ಬಿ ಸೆಂಡ್ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಥ್ರೂ SMS ಆ್ಯಂಡ್ ಇಮೇಲ್ ಪ್ರೊವೈಡೆಡ್ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಸೊ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿದೆ, ಸೊ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಡೀಟೇಲ್ಸ್ ಎಲ್ಲನೂ ಕೂಡ ನಿಮ್ಮ ಒಂದು SMS ಮತ್ತು ಇಮೇಲ್ ಐಡಿಗೆ ಕಳಿಸ್ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ 7ನೇ ಪಾಯಿಂಟಲ್ಲಿ. ಆಮೇಲಿಂದ ಈ ಒಂದು ವೆಬ್ಸೈಟಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಕಾಲ್ ಲೆಟರ್ಸು ಫಾರ್ ದ ಟೆಸ್ಟು ವೈವಾಗೆ ಈ ಒಂದು ಕಾಲ್ ಲೆಟರ್ಸ್ನ ಈ ಒಂದು ವೆಬ್ಸೈಟ್ಗಳಲ್ಲಿ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ನೋಡಿ, ಡಿಸ್ಟ್ರಿಕ್ಟ್ ಇ ಕೋರ್ಟ್ government.in ಶಿವಮೊಗ್ಗ ಆನ್ಲೈನ್ ರಿಕ್ರೂಟ್ಮೆಂಟ್, ಸೊ ಅಥವಾ ಕರ್ನಾಟಕ ಜುಡಿಷಿಯರಿ, ಈ ಒಂದು ಎರಡು ವೆಬ್ಸೈಟ್ಗೆ ಹೋಗಿ ನೀವು ಕಾಲ್ ಲೆಟರ್ನ ಬಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾ ಇರಬೇಕು. ಸೊ ಕಾಲ್ ಲೆಟರ್ನ ರಿಲೀಸ್ ಮಾಡ್ತಾರಂತೆ, ಯಾವಾಗ ಒಂದು ಸಂದರ್ಶನ ಇರುತ್ತೆ ಅಥವಾ ಯಾವಾಗ ಟೆಸ್ಟನ್ನು ಇರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ನೇರ ಸಂದರ್ಶನ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಸಂದರ್ಶನದ ಬಗ್ಗೆ ಕಾಲ್ ಲೆಟರ್ನ ನಿಮಗೆ ಈ ಒಂದು ವೆಬ್ಸೈಟ್ಗಳಲ್ಲಿ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ದ ಕ್ಯಾಂಡಿಡೇಟ್ಸ್ ಆ ಕಾಲ್ಡ್ ಫಾರ್ ಟೆಸ್ಟ್ ವೈವಾ ಓಸ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ ಸೇಮ್ ಅಟ್ ದೇರ್ ಓನ್ ಕಾಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ವೆಚ್ಚವನ್ನು ಇವರು ಭರಿಸೋದಿಲ್ಲ. ಸೊ ನೀವೇ ಒಂದು ಸ್ವವೆಚ್ಚದಿಂದ ಹೋಗಿ ಸೊ ಈ ಒಂದು ಸಂದರ್ಶನಕ್ಕೆ ಕೊಟ್ಟು ಬರಬೇಕಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, 9ನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ನೋಡಿ ಇಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕಾಗತ್ತೆ ನೀವು ವೆರಿಫಿಕೇಷನ್ ಟೈಮಲ್ಲಿ. ಸೊ ಬನ್ನಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಆನ್ಲೈನ್ ಸಬ್ಮಿಟೆಡ್ ಅಪ್ಲಿಕೇಶನ್ ಪ್ರಿಂಟೌಟ್ ಫಾರ್ಮ್. ಸೊ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿರೋಂಥ ಒಂದು ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡೋಗ್ಬೇಕು. ಮತ್ತು ನೋಡಿ, ಇಲ್ಲಿ ದ ಕಾಪಿ ಆಫ್ ಅಪ್ಲಿಕೇಶನ್ ಫೀ ಪೇಡ್ ರೆಸಿಪ್ಟ್ ಅನ್ನು ತೊಗೊಂಡೋಗ್ಬೇಕು. SLC ಮಾಸ್ ಕಾರ್ಡ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಮತ್ತು ಪ್ರೂಫ್ ಆಫ್ ಡ್ರೈವಿಂಗ್ ಲೈಸೆನ್ಸ್ನ ತೊಗೊಂಡೋಗ್ಬೇಕು. ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಯಾರಾದರೂ ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು ಆಲ್ರೆಡಿ ಸರ್ವಿಸಲ್ಲಿದ್ದು ಯಾವ್ದಾನ ಒಂದು ಜಾಬಲ್ಲಿ ಕೆಲಸ ಮಾಡ್ತಿದ್ರು ಅಂತಂದರೆ, ಸೊ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ರಿಸರ್ವೇಷನ್ ಮೇಲೆ ಅಪ್ಲೈ ಮಾಡುವಂಥವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಮತ್ತು ಈ ರೂರಲ್ ಬೇಸಿಸ್ ಮೇಲೆ ಹಾಕೋರು, ಸೊ ರೂರಲ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಮತ್ತು ಮಿಲಿಟರಿ ಡಿಸ್ಚಾರ್ಜ್ ಬುಕ್ ಅದೆಲ್ಲನೂ ಕೂಡ ಈ ಎಕ್ಸ್ ಸರ್ವಿಸ್ಮನ್ಗೆ ಬರುವಂಥದ್ದು, ಸೊ ಅವರು ಕೂಡ ತೊಗೊಂಡೋಗ್ಬೇಕಾಗತ್ತೆ. ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ ಇನ್ ದ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಅಂದರೆ ಕನ್ನಡ ಮೀಡಿಯಂ ಕೋಟಾದಲ್ಲಿ ಅಪ್ಲೈ ಮಾಡುವಂಥವ್ರು, ರಿಸರ್ವೇಷನ್ ಅಂಡರ್ ಕನ್ನಡ ಮೀಡಿಯಂ ಕೋಟಾದಲ್ಲಿರುವಂಥವ್ರು, ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗತ್ತೆ. ಇಫ್ ಪೋಸ್ಟ್ ಈಸ್ ನೋಟಿಫೈಡ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದ್ರ ಮೇಲೆ ಒಂದು ರಿಸರ್ವೇಷನ್ ಇತ್ತು ಅಂತಂದರೆ, ಕನ್ನಡ ಮೀಡಿಯಂ ಕೋಟಾ ಅಂತ ಹೇಳಿ ರಿಸರ್ವೇಷನ್ ಇತ್ತು ಅಂತಂದರೆ, ಸೊ ಆ ಒಂದು ನೋಟಿಫಿಕೇಶನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗತ್ತೆ. ಆಮೇಲೆ ನೋಡಿ, ಫಿಸಿಕಲಿ ಚಾಲೆಂಜ್ ಅವರು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಮತ್ತು ನೋಡಿ, ವಿಡೋ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ವಿಡೋಸ್ ಅವರು ಅಪ್ಲೈ ಮಾಡ್ತಾ ಇದ್ದಾರೆ, ಕ್ಲೇಮ್ ಮಾಡ್ತಾ ಇದ್ದಾರೆ ರಿಲ್ಯಾಕ್ಸೇಷನ್ ಮೇಲೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ 10ನೇ ಪಾಯಿಂಟು ಏನು ಕೊಟ್ಟಿದ್ದಾರೆ ಅಂತಂದರೆ, ವೈಲ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ದ ಕ್ಯಾಂಡಿಡೇಟ್ ಶೆಲ್ ಎನ್ಶೂರ್ ದ್ಯಾಟ್ ಹಿ ಆರ್ ಶಿ ಫುಲ್ಫಿಲ್ ಎಲಿಜಿಬಿಲಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, SLC ಪಾಸ್ ಆಗಿರಬೇಕು, ಈ ರೀತಿ ಅಂತ ಎಲಿಜಿಬಿಲಿಟಿ ಎಲ್ಲ ಕರೆಕ್ಟಾಗಿ ಇರಬೇಕು, ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ ಯಾವುದೇ ರೀತಿ ಅಂತ ತಪ್ಪು ಮಾಹಿತಿ ಕೊಡೋದಾಗಲಿ, ಸೊ ಸರಿಯಾಗಿ ಫಿಲ್ ಮಾಡೋದು, ಇನ್ಕರೆಕ್ಟ್ ಇನ್ಫಾರ್ಮೇಷನ್, ತಪ್ಪು ಮಾಹಿತಿ ಕೊಡೋದು, ಸೊ ಈ ರೀತಿಯಾಗಿ ತಪ್ಪು ತಪ್ಪಾಗಿ ಫಿಲ್ ಮಾಡೋದು ಅಂತ ಹೇಳಿ ಈ ರೀತಿಯೆಲ್ಲ ಮಾಡೋದ್ರಿಂದ ಮಾಡಿದ್ರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ 10ನೇ ಪಾಯಿಂಟಲ್ಲಿ, ಸೊ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನು, ಯಾವುದೇ ತಪ್ಪು ಇನ್ಫಾರ್ಮೇಷನ್ ಇರಬಾರ್ದು. ಸೊ ಎಲ್ಲ ಕರೆಕ್ಟಾಗಿ ನಿಮ್ಮ ಮಾಹಿತಿಯನ್ನು ಕೊಟ್ಟು ಈ ಒಂದು ಫಾರ್ಮನ್ನು ಫಿಲ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, 11ನೇ ಪಾಯಿಂಟ್ ಏನಿದೆ ಅಂತಂದರೆ, ದ ಕ್ಯಾಂಡಿಡೇಟ್ ಶಲ್ ನಾಟ್ ಅಪ್ಲೋಡ್ ಎನಿ ಆಫ್ ದ ಒರಿಜಿನಲ್ಸ್ ಆರ್ ಅಟೆಸ್ಟೆಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ ಅಟ್ ಸ್ಟೇಜ್ ಆಫ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡೋ ಟೈಮ್ನಲ್ಲಿ ಯಾವುದೇ ರೀತಿಯಾದಂಥ ಅಟೆಸ್ಟೆಡ್ ಕಾಪೀಸ್ಗಳನ್ನಾಗಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನಾಗಲಿ ಸಬ್ಮಿಟ್ ಮಾಡಬಾರ್ದು. ಸೊ ಎಲ್ಲ ಏನು ಮಾಡಬೇಕು ಅಂತಂದರೆ, ಎಲ್ಲ ಒಂದು ಕಾಪೀಸ್ನ ಸ್ಕ್ಯಾನ್ ಮಾಡ್ಕೊಂಡು, ಸೊ ಸ್ಕ್ಯಾನ್ ಮಾಡಿರೋ ಕಾಪೀಸ್ನ ನೀವು
ಹಾಕಬೇಕಾಗತ್ತೆ. ಯಾವುದೇ ರೀತಿಯಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಿ ಇಲ್ಲಿ ದ ಕ್ಯಾಂಡಿಡೇಟ್ ಶಲ್ ಪ್ರೊಡ್ಯೂಸ್ ಆಲ್ ಒರಿಜಿನಲ್ ಟೆಸ್ಟಿಮೋನಿಯಲ್ಸ್ ವಿತ್ ಒನ್ ಸೆಟ್ ಆಫ್ ಕಾಪೀಸ್ ಅಟ್ ದ ಟೈಮ್ ಆಫ್ ವೆರಿಫಿಕೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನು ಕೇಳಿದ್ದಾರೆ, ನೀನೇನು ಡಾಕ್ಯುಮೆಂಟ್ಸ್ ಹೇಳಿದ ಮೇಲೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒಂದೊಂದು ಜೆರಾಕ್ಸ್ ಕಾಪೀಸ್ ಇಟ್ಕೊಂಡು ಒಂದು ಸೆಟ್ ಜೆರಾಕ್ಸ್ ಕಾಪೀಸ್ ಫೋಟೋ ಕಾಪೀಸ್ನ ಅವ್ರು ಆ ಒಂದು ವೆರಿಫಿಕೇಷನ್ ಟೈಮಲ್ಲಿ ಏನು ಕರೀತಾರೆ, ಸಂದರ್ಶನ ಟೈಮಲ್ಲಿ ಏನು ಕರೀತಾರೆ, ಸೊ ಆವಾಗ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳಿರುವಂಥದ್ದು. ಸೊ 13ನೇ ಪಾಯಿಂಟ್ ಏನು ಹೇಳಿದ್ದಾರೆ, ಇಫ್ ಎನಿ ಅಪ್ಲಿಕೆಂಟ್ ಈಸ್ ಫೌಂಡ್ ಟು ಅಟೆಂಪ್ಟ್ ಒಬ್ಟೈನ್ ಎಕ್ಸ್ಟ್ರಾನಿಯಸ್ ಸಪೋರ್ಟ್ ಬೈ ಎನಿ ಮೀನ್ಸ್ ಆಫ್ ಕ್ಯಾಂಡಿಡೇಟ್ ಸರ್ ಫ್ರಮ್ ಎನಿ ಅಫಿಷಿಯಲ್ಸ್ ಆರ್ ನಾನ್ ಅಫಿಷಿಯಲ್ ಈ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಸಂಸ್ಥೆಯಲ್ಲಿ ಯಾರಾದರೂ ನಿಮ್ಗೆ ಗೊತ್ತಿರೋರು ಕೆಲಸ ಮಾಡ್ತಿದ್ರೆ ಸೊ ಅವ್ರ ಕಡೆಯಿಂದ ರೆಫರೆನ್ಸ್ ಮಾಡಿಸೋದು, ಸೊ ಇವ್ರಿಗೆ ನಮಗೆ ಕೆಲಸ ಕೊಡಿ ಇವ್ರು ನಮ್ಗೆ ಗೊತ್ತಿರೋರು ಅಂತ ಎಲ್ಲ ಹೇಳಿ ಮಾಡುವಂಥದ್ದು, ಈ ರೀತಿಯಾದಂಥ ಯಾವ್ದಾನ ಒಂದು ಸಪೋರ್ಟ್ಗಳನ್ನ ತಗೊಂಡ್ರೆ ಆ ಒಂದು ವ್ಯಕ್ತಿ ಈ ಒಂದು ಅಪಾಯಿಂಟ್ಮೆಂಟ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮಗೆ ಒಂದು ಸ್ವಸಾಮರ್ಥ್ಯದಿಂದ ಸೊ ಈ ಒಂದು ಹುದ್ದೆಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಇಷ್ಟು ಈ ಪಾಯಿಂಟ್ಗಳನ್ನ ಇಟ್ಕೊಂಡು ಬನ್ನಿ ಅಪ್ಲಿಕೇಶನಲ್ಲಿ ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆಪ್ಷನ್ ಅಂತ ಹೇಳಿ ಇಲ್ಲಿರುವಂಥದ್ದು. ಸೊ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಒಂದು ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ಪೇಜನ್ನು ನೋಡಿ ಇಲ್ಲಿ. ಸೊ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ರೋಸೆಸ್ ಸರ್ವರ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಸ್ಟೇಟಸ್, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದೆ, ಆನ್ಲೈನ್ ಅಪ್ಲಿಕೇಶನ್ ಬರುವಂಥದ್ದು. ನೆಕ್ಸ್ಟ್ ನೋಡಿ ಎರಡನೇದು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲೂ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಕರೆಕ್ಟಾಗಿ ಏಜ್ ಗ್ರೂಪನ್ನು ನೀವು ನೋಡ್ಕೊಬೇಕಾಗತ್ತೆ. ಜನರಲ್ ಅವ್ರಿಗೆ 18 ರಿಂದ 35, ಕ್ಯಾಟಗರಿ ಇರೋರಿಗೆ 18 ರಿಂದ 38, SC/ST ಅವ್ರಿಗೆ 18 ರಿಂದ 40 ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಮಿನಿಮಮ್ ಕ್ವಾಲಿಫಿಕೇಶನ್ನು ಕೊಟ್ಟಿರುವಂಥದ್ದು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಮೇಜ್ ಸೈಜ್ ನೋಡಿ ಇಲ್ಲಿ 5 ಸೆಂಟಿಮೀಟರ್ ಉದ್ದ, 3.6 ಸೆಂಟಿಮೀಟರ್ ಅಗಲ ಇರಬೇಕು, ಮತ್ತು ಬ್ಯಾಕ್ಗ್ರೌಂಡು ವೈಟ್ ಕಲರ್ ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಅಷ್ಟೇ ನೋಡಿ, 7.5 ಸೆಂಟಿಮೀಟರ್ ಅಗಲ ಇದೆ, ಸೊ 2.5 ಸೆಂಟಿಮೀಟರ್ ಉದ್ದ ಇರುವಂಥದ್ದು ಸಿಗ್ನೇಚರು. ಸೊ ಈ ರೀತಿಯಾದಂಥ ಒಂದು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಸಿಗ್ನೇಚರ್ ಹಾಕಿ ಒಂದು ವೈಟ್ ಪೇಪರ್ ಮೇಲೆ ಅದು ಫೋಟೋ ಮಾಡಿ ಈ ಒಂದು ಸೈಜ್ಗೆ ನೀವು ಕನ್ವರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲ ಮಾಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ಗಳು ಬೇಕಾಗ್ತವೆ. ಮತ್ತು ನೋಡಿ ಇಲ್ಲಿ ಫಾರ್ SBI ಪೇಮೆಂಟ್ ಪೋರ್ಟಲ್ಗೆ ನೋಡಿ ಇಲ್ಲಿ SC/ST ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರಿಗೆ ಫೀಯಿಂದ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅಂದರೆ ಇವ್ರಿಗೆ ಯಾವುದೇ ರೀತಿಯಂಥ ಫೀಸ್ ಇರೋದಿಲ್ಲ. ಬೇರೆ ಕ್ಯಾಟಗರಿ 2A, 3A, 3B ಅವ್ರಿಗೆ 100 ರೂಪಾಯಿ ಫೀಸನ್ನು ಇರುವಂಥದ್ದು, ಜನರಲ್ ಮೆರಿಟ್ ಅವ್ರಿಗೆ 200 ರೂಪಾಯಿ ಫೀಸು ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ ಹೇಗೆ ಅಂತ ಹೇಳಿ ನೋಡಿದ್ದಾರೆ. ನೋಡಿ ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಂದು ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಲ್ರೆಡಿ ಇಲ್ಲಿ ಜನ್ರೇಟ್ ಮಾಡಿರ್ತೀರ ನೀವು ಒಂದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ನೀವು ಜನ್ರೇಟ್ ಮಾಡಿರುವಂಥದ್ದು. ಸೊ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಮಾಡಬೇಕಾಗತ್ತೆ. ನೋಡೋಣ ಸೊ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿ ಒಂದು ಬೈ ಒನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಪೇಮೆಂಟ್ ಕನ್ಫರ್ಮೇಷನ್ನು, ಸೊ ಪೇಮೆಂಟ್ ಕನ್ಫರ್ಮೇಷನ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿ ಫೀ ರಿಸಿಪ್ಟ್, ನಾನು ಹೇಳಿದ್ನಲ್ಲ ಒಂದು ಪೇಮೆಂಟ್ ಫೀಯನ್ನು ಮಾಡಿದಾಗ ನಿಮ್ಗೆ ಒಂದು ಇ ರಿಸಿಪ್ಟು ಬರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲಿಂದ ನೋಡಿ ಪ್ರಿಂಟ್ ಮಾಡಬೇಕಾಗತ್ತೆ, ರೀಪ್ರಿಂಟ್ ದ ಅಪ್ಲಿಕೇಶನ್. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ ಮಾಡಿ ನೀವು ಇಟ್ಕೋಬೇಕಾಗತ್ತೆ. ಮತ್ತು ನೋಡಿ ಇಲ್ಲಿ ಪಾಪಪ್ ವಿಂಡೋಸ್ ಮಸ್ಟ್ ಬಿ ಅಲೋಡ್ ಇನ್ ಯುವರ್ ಬ್ರೌಸರ್ ಸೆಟ್ಟಿಂಗ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಅಂದರೆ ಸೊ ಈ ಒಂದು ಪಾಪಪ್ ವಿಂಡೋಗಳು ಬರ್ತವೆ ಅಂದರೆ ನೀವು ಪೇಮೆಂಟ್ ಮಾಡಬೇಕಾದ್ರೆ ಈ ಒಂದು ವಿಂಡೋದಲ್ಲಿ ಏನಿದ್ದೀರಾ ಮತ್ತೆ ಇನ್ನೊಂದು ವಿಂಡೋ ಬರುವಂಥದ್ದು, ಸೊ ಇನ್ನೊಂದು ವಿಂಡೋ ಬರುವಂಥದ್ದು, ಆ ರೀತಿಯಾದಂಥ ಒಂದು ಆಪ್ಷನ್ಸ್ ನೀವು ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆ ಒಂದು ಸೆಟ್ಟಿಂಗ್ಸ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಈ ಒಂದು ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ. ಸೊ ಬನ್ನಿ ನೋಡೋಣ. ಮೊದಲನೇ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಿಫೋರ್ ಕ್ಲಿಕ್ಕಿಂಗ್ ಆನ್ಲೈನ್ ಅಪ್ಲಿಕೇಶನ್ ಬಟನ್ ರೆಡಿ ವಿತ್ ಆಲ್ ದ ಕಾಪೀಸ್ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಸೊ ಓಕೆ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ನೋಡೋಣ ಇಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ನೋಡಿ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ. ಆಫ್ಟರ್ ಸಕ್ಸಸ್ಫುಲ್ ಪೇಮೆಂಟ್ ಆಫ್ ಫೀ ಆಫ್ SBI ಪೋರ್ಟಲ್ ಸೇಮ್ ನಾವು ಇವಾಗ ಅಪ್ಲಿಕೇಶನ್ ನೋಡಿದ್ವಲ್ಲ ಏನು ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ ಎಲ್ಲ ಏನೇನು ಬೇಕು ಅಂತ ಹೇಳಿ ಸೊ ಅದನ್ನೇ ಇನ್ಸ್ಟ್ರಕ್ಷನ್ಸ್ ಇಲ್ಲೂ ಕೊಟ್ಟಿರುವಂಥದ್ದು ಅದೇ ವಿವರಗಳನ್ನ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಲ್ಲಿ ಏನು ಮಾಡಬೇಕಂದ್ರೆ ಐ ಅಕ್ಸೆಪ್ಟ್ ಅಂತ ಹೇಳಿ ಇಲ್ಲಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ಸೊ ಆಲ್ರೆಡಿ ಅಪ್ಲೈಡ್ ಆಗಿದ್ದರೆ, ಆಲ್ರೆಡಿ ನೀವು ಅಪ್ಲೈ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಸರಿ ಬಂದಾಗ ಇಲ್ಲಿ ಡೈರೆಕ್ಟಾಗಿ ಆಲ್ರೆಡಿ ಅಪ್ಲೈಡ್ ಇರೋರು ಸೊ ಗೋ ಅಂತ ಕೊಡಬೇಕಾಗತ್ತೆ. ಹೊಸದಾಗಿ ಅಪ್ಲೈ ಮಾಡೋರು ಸೊ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಅಂತ ಹೇಳಿ ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಇಲ್ಲಿ ಕೇಳಿದ್ದಾರೆ, ಏನೇನು ವಿಷಯಗಳನ್ನ ತುಂಬಬೇಕಂತ ಹೇಳಿ. ಸೊ ಈ ಡೇಟ್ ಎಲ್ಲ ಏನು ಚೇಂಜ್ ಮಾಡೋಂಗಿಲ್ಲ, ಪ್ರೊಸೆಸ್ ಸರ್ವ್ ಅಂತ ಆಗಿರುತ್ತೆ. ಸೊ ನಿಮ್ಮ ಹೆಸರನ್ನು ಕೊಡಬೇಕಾಗತ್ತೆ ಇಲ್ಲಿ, ಆಮೇಲಿಂದ ತಂದೆ
ಗಂಡನ ಹೆಸರು ಅಥವಾ ಗಾರ್ಡಿಯನ್ ಹೆಸರನ್ನ ಇಲ್ಲಿ ಕೊಡಬೇಕಾಗುತ್ತೆ. ಫಾದರ್ ಹಸ್ಬೆಂಡ್ ಅವರ್ ಗಾರ್ಡಿಯನ್ ನೇಮ್ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ, ಫಾದರ್ ಅಂತ ಕೊಟ್ಟು ಇಲ್ಲಿ ಫಾದರ್ ನೇಮ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಜೆಂಡರ್ನ ಕರೆಕ್ಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡೇಟ್ ಆಫ್ ಬರ್ತ್ ಇಲ್ಲಿ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ನೋಟಿಫೈ ಆಗುತ್ತೆ ನಿಮ್ಮ ಏಜ್ ಎಷ್ಟು ಅಂತ ಹೇಳಿ. ಮತ್ತೆ ನೋಡಿ ಇಲ್ಲಿ ಕ್ಯಾಟಗರಿ, ಯಾವ ಕ್ಯಾಟಗರಿ ಮೇಲೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದೆ. GM OBC ಕ್ಯಾಟಗರಿ 1, 2, 3 ಸೊ ಅದನ್ನ ನೀವು ಕೊಟ್ಟು ಕರೆಕ್ಟಾಗಿ ಸರ್ಟಿಫಿಕೇಟ್ ನಂಬರ್ ಎಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಡೇಟ್ ಆಫ್ ಸರ್ಟಿಫಿಕೇಟ್, ನಿಮ್ಮದು ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಮೇಲೆ ಡೇಟ್ ಎಲ್ಲ ಕ್ಲೀನಾಗಿ ಕೊಟ್ಟಿರ್ತಾರೆ, ಸರ್ಟಿಫಿಕೇಟ್ ನಂಬರನ್ನು ಕೊಟ್ಟಿರ್ತಾರೆ, ಆ ಒಂದು ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಡೇಟನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದರ ರಿಸರ್ವೇಷನ್ ಮೇಲೆ ಅಪ್ಲೈ ಮಾಡೋರು ರೂರಲ್ಲೋ ಮತ್ತು ಫಿಸಿಕಲ್ ಚಾಲೆಂಜ್ ಇದ್ದವರು ಅವರು ಕೂಡ ಇಲ್ಲಿ ಇದೆ. ಮತ್ತು ಕೋಟಾ, ಕನ್ನಡ ಮೀಡಿಯಂ ಕೋಟಾ ಇರೋರು ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಅದರ ಡೇಟ್ನ ಕೇಳಿದ್ದಾರೆ ಅಂತ ಕೇಳಿದ್ದಾರೆ. ಮತ್ತು ನೋಡಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಕೇಳಿರುವಂಥದ್ದು, ಬಾಂಡೆಡ್ ಲೇಬರ್ಸು ಮತ್ತು ಹೋಲ್ ಟೈಮ್ ಕ್ಯಾಡೆಟ್ ಇನ್ NCC ಕ್ಯಾಡೆಟ್ಸು ಅವ್ರಿಗೆ ಇದೆಲ್ಲನೂ ಅನ್ವಯ ಆಗುವಂಥದ್ದು. ನೋಡಿ ಮದುವೆ ಆಗಿದೆಯಾ ಇಲ್ವ ಅದಕ್ಕೆ ಕೂಡ ಆಪ್ಷನ್ ಇದೆ. ಮತ್ತು ಸಿಟಿಸನ್ ಕೇಳಿದ್ದಾರೆ, ಇಂಡಿಯನ್ ಸಿಟಿಸನೇ ಇರುವಂಥದ್ದು. ಮತ್ತು ನೋಡಿ ಅಡ್ರೆಸ್ ಕರೆಕ್ಟಾಗಿ ಕೊಡಬೇಕು ಅಡ್ರೆಸ್ಸನ್ನು. ಸೊ ಪಿನ್ ಕೋಡ್ ಕೇಳಿದ್ದಾರೆ. ಮತ್ತು ನೋಡಿ ಇಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿ ಕೊಟ್ಟರೆ ಎಸ್ ಅಂತ ಕೊಡಬೇಕು ಇಲ್ಲ ನೋ ಅಂತ ಕೊಡಬೇಕು. ಸೊ ಈ ಥರ ಫಾರ್ಮ್ಸಲ್ಲಿ ನೀವು ಆಲ್ರೆಡಿ ಫಿಲ್ ಮಾಡಿರ್ತೀರ, ಮತ್ತು ಫಿಲ್ ಮಾಡಬೇಕಾಗತ್ತೆ. ಮತ್ತು ನೀವು ನೋಡಿ ಈ ಒಂದು ಸ್ಟಾರ್ ಮಾರ್ಕ್ ಏನಿದೆ ಅದೆಲ್ಲ ಮ್ಯಾಂಡೇಟರಿ. ನೋಡಿ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಕೊಡಿ ಅಂತ ಹೇಳಿ ಹೇಳ್ಬೋದು. ಮತ್ತು ನೋಡಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸು ಏನು ಕೇಳಿದ್ದಾರೆ. ಸೊ ಇದು ಡ್ರೈವಿಂಗ್ ಲೈಸೆನ್ಸು ಏನು ಮ್ಯಾಂಡೇಟರಿ ಅಂತ ಏನು ಇಲ್ಲಿ ಕೇಳಿಲ್ಲ, ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನೋದು ಏನು ಇಲ್ಲಿ ಕೊಟ್ಟಿಲ್ಲ. ಮೋಸ್ಟ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಟೈಮಲ್ಲಿ ಕೇಳೋದು ಕೇಳ್ಬೋದು, ಯಾಕಂದರೆ ವೆರಿಫಿಕೇಷನ್ ಟೈಮಲ್ಲಿ ಡ್ರೈವಿಂಗ್ ಲೈಸೆನ್ಸನ್ನು ಕೇಳಿರುವಂಥದ್ದು. ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುವಂಥದ್ದು ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ಕೊಡಬೇಕಾಗತ್ತೆ, ಡೇಟ್ ಆಫ್ ಇಶ್ಯೂನ ಕೊಡಬೇಕಾಗತ್ತೆ. ಮತ್ತು ನೋಡಿ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದು ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಮತ್ತು ಇಲ್ಲಿ ನೋಡಿ ಮತ್ತು ಬೇರೆನಾದರೂ ಬೇರೆ ರೀತಿಯಾದಂಥ ಎನ್ಕ್ವೈರಿ ಇದೆಯಾ ಅಥವಾ ಪೆನಾಲ್ಟಿಗಳಿದೆಯಾ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು, ಇದೆಲ್ಲ ನೋ ಅಂತ ನೀವು ಕೊಡಬೇಕಾಗತ್ತೆ. ಇದು ಅಷ್ಟೇನೆ, ಏನಾದರೂ ಕ್ರಿಮಿನಲ್ ಕೇಸ್ ಇದೆಯಾ ಅಂತ ಹೇಳಿ ಕೇಳಿದ್ದಾರೆ, ಇದು ಕೂಡ ನೋ ಅಂತ ಕೊಡಬೇಕಾಗತ್ತೆ. ಇದನ್ನೆಲ್ಲ ಕೊಟ್ಟು ಪ್ರಿವ್ಯೂ ಅಂತ ಹೇಳಿ ಕೊಟ್ಟು ಸೊ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಸಬ್ಮಿಟ್ ಮಾಡಿದಾಗ ನಿಮಗೆ ಮೋಸ್ಟ್ಲಿ ಅಪ್ಲಿಕೇಶನ್ ಜನರೇಟ್ ಆಗಿ ನಿಮಗೆ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಲಿಕೇಶನ್ ಜನರೇಟ್ ಆಗಿ ನಿಮಗೊಂದು ಅಪ್ಲಿಕೇಶನ್ ಫಾರಮು ಸಾರಿ ಅಪ್ಲಿಕೇಶನ್ ನಂಬರು ಸೊ ಜನರೇಟ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಬನ್ನಿ ಇವಾಗ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ನೋಡಿದ್ವಿ ಏನೇನಿತ್ತು ಅದ್ರಲ್ಲಿ ಕಂಟೆಂಟು ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ ಪೇಮೆಂಟಿಗೆ ಬರೋಣ. ಇಲ್ಲಿ ನೋಡಿ ಪೇಮೆಂಟಿಗೆ ಬಂದಾಗ ದ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ಆನ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿದ ಆದಮೇಲೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಒಂದು ಅಪ್ಲಿಕೇಶನ್ ನಂಬರ್ನ ಕೊಟ್ಟು ಸೊ ಇಲ್ಲಿರುವಂಥ ಒಂದು ಕ್ಯಾಪ್ಷನ್ನ ಇಲ್ಲಿ ಫಿಲ್ ಮಾಡಿ ಸೊ ಗೋ ಅಂತ ಹೇಳಿ ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ನೀವು ಅದು ಪೇಮೆಂಟ್ ಪೋರ್ಟಲ್ಗೆ ಕರ್ಕೊಂಡೋಗುತ್ತೆ, ಪೇಮೆಂಟ್ ಆಗುತ್ತೆ ನಿಮಗೆ. ಸೊ ಅಲ್ಲಿ ಒಂದು ರೆಸಿಪ್ಟ್ ಜನರೇಟ್ ಆಗುತ್ತೆ, PDF ಫಾರ್ಮ್ಯಾಟಲ್ಲಿ ಒಂದು ರೆಸಿಪ್ಟ್ ಜನರೇಟ್ ಆಗುತ್ತೆ. ಸೊ ಆ ಒಂದು ರೆಸಿಪ್ಟನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಬಹಳ ಇಂಪಾರ್ಟೆಂಟ್ ಅದು. ಸೊ ಆ ಒಂದು ರೆಸಿಪ್ಟನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಹೇಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಫ್ ಯು ಆರ್ ಪೇಯಿಂಗ್ ಫೀ ಥ್ರೂ ಚಲನ್, ಕ್ಲಿಕ್ SBI ಬ್ರಾಂಚ್ ಅಂಡರ್ ಅದರ್ ಪೇಮೆಂಟ್ ಮೋಡ್ಸ್ ಬಟನ್. ಸೊ ಚಲನ್ ವಿಲ್ ಬಿ ಜನರೇಟೆಡ್ ಇನ್ PDF ಫಾರ್ಮ್ಯಾಟ್ ವಿತ್ ಯುವರ್ ಫೀ ಡೀಟೇಲ್ಸ್ ಬೈ ದ ವೆಬ್ಸೈಟ್. ಸೇವ್ ದ ಚಲನ್ ಬೈ ಕ್ಲಿಕ್ಕಿಂಗ್ ಲಿಂಕ್ ಪ್ರೀ ಅಕ್ನಾಲೆಜ್ಮೆಂಟ್ ಫಾರ್ಮ್ ಇನ್ ದ PDF ಅಂತ ಹೇಳಿ ಕೇಳಿದ್ದಾರೆ. ಸೊ ಅದನ್ನು ನೀವು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ, ಆ ಒಂದು ಚಲನ್ ಎಲ್ಲ ಏನು ಜನರೇಟ್ ಆಗ್ತಿದೆ ಪೇಮೆಂಟ್ ಎಲ್ಲ ಆದಮೇಲೆ. ಸೊ ಈ ಒಂದು ಮೋಡಲ್ಲಿ ಪೇಮೆಂಟ್ ಮಾಡುವಂಥದ್ದು. ಸೊ ಆಲ್ರೆಡಿ ಇಲ್ಲೆಲ್ಲ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀಟಾಗಿ ಸೊ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊ ಕ್ಲೀನಾಗಿ ಇದನ್ನ ಓದ್ಕೊಂಡು ಇನ್ನೊಂದು ಸತಿ ಸೊ ನೀವು ಪೇಮೆಂಟನ್ನು ಮಾಡಿ. ಆಮೇಲೆ ನೋಡಿ ಇಲ್ಲಿ ನಾನು ಪೇ ಕನ್ಫರ್ಮೇಷನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಆಫ್ಟರ್ ಫೈನಲ್ ಸಬ್ಮಿಟ್ ಆರ್ ಯು ಜನರೇಟ್ ಅಪ್ಲಿಕೇಶನ್ ನಂಬರ್ ಆರ್ ಫಾರ್ SBI ಪೇಮೆಂಟ್ ಹಿಸ್ಟ್ರಿ ದೆನ್ ಓಕೆ ಟು ಕಂಟಿನ್ಯೂ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋಂಥದ್ದು. ಸೊ ಫೈನಲ್ ಸಬ್ಮಿಟ್ ಮಾಡಿ ಈ ಒಂದು ಪೇಮೆಂಟ್ ಎಲ್ಲ ಮಾಡಿದೆಲ್ಲ ಆದಮೇಲೆ ಸೊ ಈ ಒಂದು ಪೇ ಕನ್ಫರ್ಮೇಷನ್ಗೆ ನೀವು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ಗೆ ನಿಮಗೆ ತೊಗೊಂಡು ಹೋಗುವಂಥದ್ದು ಅಂತ ಹೇಳಿ ಹೇಳ್ಬೋದು. ಸೊ ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಫೈರ್ ಫಾಕ್ಸ್ ಪ್ರಿವೆಂಟೆಡ್ ದಿಸ್ ಸೈಟ್ ಫ್ರಮ್ ಓಪನಿಂಗ್ ಎ ಪಾಪ್ ಅಪ್ ವಿಂಡೋ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಸೊ ಅವ್ರು ಇದನ್ನೇ ಕೊಟ್ಟಿರೋದು, ಪಾಪ್ ಅಪ್ ವಿಂಡೋಸ್ ಮಸ್ಟ್ ಬಿ ಅಲೋಡ್ ಇನ್ ಯುವರ್ ಬ್ರೌಸರ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಬರುತ್ತೆ, ಇದು ಪ್ರಿವೆಂಟ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಈ ಒಂದು ಆಪ್ಷನ್ಸ್ಗೆ ಹೋಗ್ಬಿಟ್ಟು ಸೊ ಅಲೋ ಪಾಪ್ ಅಪ್ಸ್ ಫಾರ್ ದ ರೆಕ್ರೂಟ್ಮೆಂಟ್ .cornic.in ಅಂತ ಹೇಳಿ ಇಲ್ಲಿ ಕೊಡುವಂಥದ್ದು. ಸೊ ಇದನ್ನು ನೀವು ಇದನ್ನು ಕೊಟ್ಟರೆ ಏನಾಗುತ್ತೆ ಅಂತಂದರೆ, ನೋಡಿ ಈ ರೀತಿ ಅಂತ ಇನ್ನೊಂದು ಪಾಪ್ ಅಪ್ ವಿಂಡೋ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ, ಪ್ರೊಸೀಡ್ ಪೇ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಸೊ ಈ ಒಂದು SBI ಬ್ಯಾಂಕ್ ಪೋರ್ಟಲ್ಗೆ ಅದು ತೊಗೊಂಡೋಗುತ್ತೆ ಪೇ ಕನ್ಫರ್ಮೇಷನ್ಗೆ. ಸೊ ಇಲ್ಲಿ ತೊಗೊಂಡೋಗಿ ಇಲ್ಲಿ ಮಾಡುವಂಥದ್ದು. ಸೊ ಇಲ್ಲಿ ನಿಮಗೆ ಪೇ ಕನ್ಫರ್ಮೇಷನ್ ಮಾಡಿ ಈ ರೆಸಿಪ್ಟ್ಗಳು ಜನರೇಟ್ ಆಗುವಂಥದ್ದು, ಡೌನ್ಲೋಡ್ ಆಗುವಂಥದ್ದು, ಈ ರೀತಿಯಾದಂಥ ಪೇಮೆಂಟ್ ಪ್ರೊಸೆಸ್ ಆಗುತ್ತೆ. ಮತ್ತು ನೋಡಿ ಇಲ್ಲಿ
ಇಲ್ಲೇನು ಕೊಡಿದ್ದಾರೆ ಟು ಅಪ್ಲೋಡ್ ಫೀ ರೆಸಿಪ್ಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲೇನು ಮಾಡಿರ್ತೀರ ಮೇಕ್ ಪೇಮೆಂಟು ಮೇಕ್ ಕನ್ಫರ್ಮೇಷನಲ್ಲಿ, ಸೊ ಈ ಒಂದು ಏನು ಜನರೇಟ್ ಆಗುತ್ತೆ ನೋಡಿ, ಆಫ್ಟರ್ ಫೈನಲ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ದ ಕ್ಯಾಂಡಿಡೇಟ್ ಶೆಲ್ ಬಿ ಪೇಡ್ ಅಪ್ಲಿಕೇಶನ್ ಫೀ ಆ್ಯಂಡ್ ಡೌನ್ಲೋಡ್ ದ ಫೀ ರೆಸಿಪ್ಟ್ ಇನ್ ದ ಪಿ ಡಿ ಎಫ್ ಫಾರ್ಮ್ಯಾಟ್ ಆ್ಯಂಡ್ ಅಪ್ಲೋಡ್ ದ ಸೇಮ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಎರಡು ಪ್ರೋಸೆಸ್ ಆದಮೇಲೆ, ಸೊ ಈ ಒಂದು ಎರಡು ಏನು ಮಾಡ್ತೀರಾ ಮೇಕ್ ಪೇಮೆಂಟು ಪೇ ಕನ್ಫರ್ಮೇಷನ್ ಆದಮೇಲೆ ಒಂದು ಫೀ ರೆಸಿಪ್ಟ್ ಜನರೇಟ್ ಆಗುತ್ತೆ. ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಇನ್ ಪಿ ಡಿ ಎಫ್ ಫಾರ್ಮ್ಯಾಟ್ ಅಂತ ಹೇಳಿ ಬರುತ್ತೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಬ್ಮಿಟನ್ನು ಮಾಡಿದ್ರೆ ಈ ಒಂದು ಅಪ್ಲೋಡ್ ಆಪ್ಷನ್ ಎಲ್ಲ ಬರುತ್ತೆ ನಿಮಗೆ. ಸೊ ಆ ಒಂದು ಅಪ್ಲೋಡ್ ಆಪ್ಷನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಆಮೇಲೆ ಫೈನಲ್ ಆಗಿ ನೀವು ರೀಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಒಂದು ಅಪ್ಲಿಕೇಶನ್ ನೀವು ಏನು ಮಾಡಿರ್ತೀರಾ, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಮೆಂಟ್ ಮಾಡಿ, ಸೊ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತವಾಗ್ಲೂ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ಪ್ರಯತ್ನ ಅಂತೂ ಪಡಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಯಾರು ತಪ್ಪಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.